ಓಕೆ, ಲಾಸ್ಟ್ ಟೈಮ್ ನೀವೇನಾದರೂ ನಮ್ಮ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ, ಅದರಲ್ಲಿ ನಮ್ಮ ವಿರಾಜಪೇಟೆ ನಮ್ಮ ಕೊಡಗಿನಲ್ಲಿ ಕೆಲವು ಒಳ್ಳೆ ಒಳ್ಳೆ ಸೀನಿಕ್ ವೀಡಿಯೋಸ್ ತೋರಿಸಿದ್ದೀವಿ. ಸೊ ಇವತ್ತು ಏನು ನಾವು ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಸೊ ನಾವಿವಾಗ ಹೋಗ್ತಾ ಇರೋದು ಕುಶಾಲ್ ನಗರ ಕಡೆಗೆ. ಸೊ ಹೋಗ್ತಾ ನಿಮಗೆ ಏನೇನು ಇನ್ಫಾರ್ಮೇಷನ್ ಇದೆ ಮತ್ತು ನಾನು ಚೈಲ್ಡ್ಹುಡ್ಡಲ್ಲಿ ಕೆಲವು ಕೇಳಿರೋ ಕತೆಗಳು ಅದು ನಿಜನ ಸುಳ್ಳ ಅದು ಇವಾಗಲೂ ನನಗೆ ಗೊತ್ತಿಲ್ಲ. ಬಿಕಾಸ್ ಆ ಟೈಮಲ್ಲಿ ಹೇಳಿದವರು ಈಗ ಇಲ್ಲ, ಬಟ್ ನನ್ನ ಒಂದು ಮೈಂಡಲ್ಲಿ ಅದು ಕೂತ್ಕೊಂಡಿದೆ, ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಅಮೆರಿಕಾ ಹಾಸ್ಪಿಟಲ್ ಅಂತ ತುಂಬ ಫೇಮಸ್ ಒಂದು ಟೈಮಲ್ಲಿ ಅಮ್ಮತ್ತಿಯಲ್ಲಿರುವಂಥ ಜಾಗ. ಇದಕ್ಕೆ ಈವನ್ ಲಾಸ್ಟ್ ಟೈಮು ರಾಹುಲ್ ಗಾಂಧಿ ಅವರು ಬಂದು ಇಲ್ಲಿ ಫಾಲ್ಸಲ್ಲಿ ಬಿದ್ದಾಗ ಅವ್ರನ್ನ ಈ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ರು ಅಂತ ಹೇಳಿದ್ರು. ಸೊ ಇವಾಗ ಅದರ ಹೆಸರು ಬಂದುಬಿಟ್ಟು ರೂರಲ್ ಇಂಡಿಯಾ ಹೆಲ್ತ್ ಪ್ರಾಜೆಕ್ಟ್ ಹಾಸ್ಪಿಟ್ಲ್ ಅಂತ ಆಗಿದೆ. ಆಬ್ವಿಯಸ್ಲಿ ಈಗ ನಮ್ಮ ಕೊಡಗು ಅಂದರೆ ಸುತ್ತಮುತ್ತ ಹಾವುಗಳು ಜಾಸ್ತಿ ಇರುತ್ತೆ. ಸೊ ವೆನಮಸ್ ಹಾವು ಏನಾದರೂ ಕಚ್ಚಿದ್ರೆ ಕೆಲವು ಕಡೆ ನಾವು ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ. ಒಂದೋ ನಾವು ರಿಲಿಜಿಯಸ್ ಬಿಲೀಫಲ್ಲಿ ಏನೇನೋ ಮಾಡೋಕೆ ಹೋಗ್ತೀವಿ, ಇಲ್ಲ ನಾವೇ ಫಸ್ಟ್ ಏಡ್ ಏನೇನೋ ಮಾಡೋಕೆ ಹೋಗ್ತೀವಿ. ಆಬ್ವಿಯಸ್ಲಿ ಫಸ್ಟ್ ಏಡ್ ಸ್ವಲ್ಪ ಗೊತ್ತಿದ್ದರೆ ಮಾಡಿ ಇಮಿಡಿಯೇಟಾಗಿ ಬರಬೇಕಂದ್ರೆ ಈ ಥರ ಒಂದು ಹಾಸ್ಪಿಟ್ಲಿಗೆ ಬಂದರೆ, ಇಲ್ಲಿ ನಾನು ಕೇಳಿರುವ ಹಾಗೆ ರೀಸೆಂಟಾಗಿ ವೀಡಿಯೋದನ್ನು ನೋಡಿದ್ದೀನಿ, ಆ್ಯಂಟಿ ವೆನಮ್ ಇವ್ರ ಹತ್ರ ರೆಡಿ ಸ್ಟಾಕ್ ಇರುತ್ತೆ. ಎನಿ ಟೈಪ್ ಆಫ್ ಸ್ನೇಕ್ ಬೈಟಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರಂತೆ. ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಸೊ ಯಾವುದಾದ್ರೂ ಸಣ್ಣ ಪುಟ್ಟ ಕ್ಲಿನಿಕ್ ಇಲ್ಲ, ಗೊತ್ತಿಲ್ಲದ ಜಾಗದಲ್ಲಿ ಹೋಗಿ ಅಲ್ಲಿ ಟೈಮ್ ವೇಸ್ಟ್ ಮಾಡಿ ಆಗಲ್ಲ ಮುಂದೆ ಕರ್ಕೊಂಡೋಗಿ ಅಲ್ಲಿ ಇಲ್ಲಿ ಹೇಳೋದಕ್ಕಿಂತ ಈ ಥರ ಒಂದು ಹಾಸ್ಪಿಟ್ಲಿಗೆ ಇಮ್ಮಿಡಿಯೇಟಾಗಿ ಬರ್ಬೋದು. ಎಷ್ಟು ಬೇಗ ಬಂದು ಆ್ಯಂಟಿ ವೆನಮ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೋ ಅಷ್ಟು ಒಳ್ಳೆಯದು. ಇದಕ್ಕೆ ಒಂದು ಆ್ಯಪು ಇರುತ್ತೆ, ಆ ಆ್ಯಪ್ದೊಂದು ಹೆಸರು ನಿಮಗೆ ನಾನು ಈ ಲಿಂಕಲ್ಲಿ ಹಾಕಿರ್ತೀನಿ. ಸೊ ಆ ಆ್ಯಪ್ ಇಟ್ಕೊಂಡು ಯು ಕ್ಯಾನ್ ಆಲ್ವೇಸ್ ಲಿಂಕ್ ಟು ದಿಸ್ ಕೈಂಡ್ ಆಫ್ ಫೆಸಿಲಿಟೀಸು. ಸೊ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನು, ಯಾಕಂದರೆ ಟೂರಿಸ್ಟ್ ಅಂತಲ್ಲ ಈವನ್ ಲೋಕಲೈಟ್ಸಿಗೂ ಏನಾದರೂ ಹಾವು ಕಚ್ಚಿದ್ರೆ ಸಡನ್ನಾಗಿ ಪ್ಯಾನಿಕಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಇಮ್ಮಿಡಿಯೇಟಾಗಿ ಕರ್ಕೊಂಡು ಬನ್ನಿ ಈ ಒಂದು ಹಾಸ್ಪಿಟ್ಲಿಗೆ. ಸೊ ವಿತನ್ ಒಂದು ಹಾಸ್ಪಿಟ್ಲನ್ನ ತೋರಿಸ್ಬಿಡು. ಎಸ್, ರೂರಲ್ ಹೆಲ್ತ್ ಪ್ರಾಜೆಕ್ಟ್ ಹಾಸ್ಪಿಟಲ್. ತುಂಬ ಒಳ್ಳೆ ಇನ್ಫಾರ್ಮೇಷನ್ ಇದು, ದಯವಿಟ್ಟು ಆದಷ್ಟು ಯೂಸ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡ್ಕೊಳ್ಳಿ, ಎಲ್ರಿಗೂ ಗೊತ್ತಿರಲಿ. ವೆನಮ್ ಸ್ನೇಕ್ ಬೈಟಿಗೆ ಇಮ್ಮಿಡಿಯೇಟು ಒಂದು ರೆಸ್ಪಾನ್ಸ್ ಇಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಇವಾಗ ಮುಂದೆ ಹೋಗುವ. ಆ್ಯಕ್ಚುಲಿ ತುಂಬ ಡೆತ್ ಆಗಿದೆ ರೀಸೆಂಟಾಗು. ಲಾಸ್ಟ್ ಇಯರ್ ಒಬ್ಬರು ನರ್ಸೇ ಸತ್ತೋಗ್ಬಿಟ್ರು ಆ್ಯಕ್ಚುಲಿ ಸ್ನೇಕ್ ಬೈಟಿಂದ. ಯಾಕಂದರೆ ಸ್ವಲ್ಪ ಟೈಮ್ ವೇಸ್ಟ್ ಆಗಿರ್ಬೋದು, ಇಲ್ಲ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಏನೋ ಒಂದು ಕನ್ಫ್ಯೂಷನು. ಸೊ ಯಾರಿಗೆ ಬೇಕಾದರೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಬನ್ನಿ ಇವಾಗ ಮುಂದೆ ಹೋಗುವ. ಮುಂದೆ ಹೋದಾಗ ಒಂದು ಕ್ರೇಜಿ ಸ್ಟೋರಿ ಕೇಳಿದ್ದೆ, ಆ ಸ್ಟೋರಿನ ಮುಂದೆ ಹೋಗಿ ನೀವು ನಿಮಗೆ ಆ ಲೊಕೇಶನಲ್ಲಿ ಬಂದು ಹೇಳ್ತೀನಿ ನಾನು. ಓಕೆ, ಲೆಟ್ಸ್ ಗೋ. ಸೊ ಕತೆಗಳಂದರೆ ಎಲ್ಲ ಫೇಮಸ್ಸು. ಚಿಕ್ಕದ್ರಲ್ಲಿ ನಾವು ಕೊಡಗಲ್ಲಿ ತುಂಬ ಒಂದೊಂದು ಸ್ಟ್ರೇಂಜ್ ಸ್ಟೋರೀಸ್ ಎಲ್ಲ ಕೇಳಿರ್ತೀವಿ. ಬೇರೆ ಬೇರೆ ಅವರು ಬೇರೆ ಬೇರೆ ಥರ ಕತೆ ಎಲ್ಲ ಹೇಳ್ತಾರೆ. ಈ ಒಂದು ಜಾಗದ ಕತೆ ಹೇಳಿದ್ದೀನಿ ನೋಡಿ, ಆ ಕಡೆ ನೋಡಿ ಬೇಕಾದರೆ. ಸೊ ಆ ಕಡೆ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಅಂಥ ಒಂದು ಕರ್ವ್ ಅಂತ ಏನಿಲ್ಲ. ಮತ್ತು ಈ ಕಡೆ ನೋಡಿ, ಈ ಕಡೆ ನೋಡಿದ್ರೂ ನಿಮಗೆ ಅಷ್ಟು ದೊಡ್ಡ ಕರ್ವ್, ದೊಡ್ಡ ಟರ್ನ್ ಅಂತೇನಿಲ್ಲ. ಆದರೂ ಈ ಜಾಗದಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟ್ ಆಗ್ತಾ ಇತ್ತಂತೆ ಒಂದು ಟೈಮಲ್ಲಿ. ಚಿಕ್ಕದ್ರಲ್ಲಿ ನಾನು ಕೇಳಿದಂಥ ಒಂದು ಕತೆ, ಈ ಒಂದು ಜಾಗದಲ್ಲಿ ದೆವ್ವ ಕಾಟ ಇತ್ತಂತೆ ತುಂಬ. ಸೊ ನೈಟ್ ಏನೋ ಸಡನ್ನಾಗಿ ಕಾಣಿಸ್ಕೊಳ್ಳೋದು, ಆಮೇಲೆ ಆ್ಯಕ್ಸಿಡೆಂಟ್ ಆಗ್ಬಿಡೋದು, ಏನೇನೋ ಕತೆಗಳಂತೆ. ಆಮೇಲೆ ಯಾವುದೋ ಒಬ್ಬ ಮಾಂತ್ರಿಕನೆಲ್ಲ ಕರ್ಕೊಂಡು ಬಂದು ಆ ದೆವ್ವನ್ನು ಕಟ್ಟಿ ಹಾಕಿ ಏನೋ ಈ ಎಸ್ಟೇಟ್ ಒಳಗಡೆ ಕಟ್ಟಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸ್ಟೋರಿ ಇತ್ತು. ಆ ಕಟ್ಟಿ ಹಾಕಿದ ಮೇಲೆ ಈ ಒಂದು ಆ್ಯಕ್ಸಿಡೆಂಟ್ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಷನ್ನು ನನಗೆ ಗೊತ್ತಿರೋ ಹಾಗೆ, ಐ ಮೀನ್ ಲೈಕ್ ಗೊತ್ತಿಲ್ಲ ಸ್ಟೋರೀಸ್, ಇಟ್ಸ್ ಆಲ್ವೇಸ್ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗಲ್ಲ. ಆದರೂ ಈ ಒಂದು ಸ್ಟ್ರೈಟ್ ರೋಡಲ್ಲಿ ಇಲ್ಲೇ ಯಾಕೆ ಹೈಯೆಸ್ಟ್ ಆಕ್ಸಿಡೆಂಟ್ ಆಗೋದು ಒಂದು ಯಕ್ಷ ಪ್ರಶ್ನೆ ಅದು. ಸೊ ಪ್ರಾಬಬ್ಲಿ ನನಗೂ ಗೊತ್ತಿಲ್ಲ. ನಿಮ್ಗೆ ಯಾರಾದರೂ ಈ ಒಂದು ಜಾಗದ್ದು ಸ್ಟೋರಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ. ಆಮೇಲೆ ನಾನು ಹೇಳಿರೋ ಇನ್ಫಾರ್ಮೇಷನ್ ಇದು ನನ್ನ ಒಂದು ಚೈಲ್ಡ್ಹುಡ್ ಇದ್ರ ಮೇಲೆ ಹೇಳಿರೋದು, ನನಗೆ ಗೊತ್ತಿಲ್ಲ ಈ ವಿಷಯ, ಬಟ್ ಕೇಳಿರೋದು ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ಬಟ್ ಇವಾಗ ಸದ್ಯಕ್ಕೆ ಏನೂ ಆಕ್ಸಿಡೆಂಟ್ಸ್ ಅದು ಇದೇನೂ ಆಗ್ತಾಯಿಲ್ಲ, ಬಟ್ ಒಂದು ಟೈಮಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟ್ ಆಗ್ತಾ ಇತ್ತಂತೆ. ಅಂದರೆ ನೀವೇ ಯೋಚನೆ ಮಾಡಿ, ಅದು ಈಗಿನ ಕಾಲದಲ್ಲ, ಎಷ್ಟೋ ವರ್ಷದ ಹಿಂದ್ಗಡೆಯಿಂದ ಅದೊಂದು ಇದೊಂದು ತುಂಬ ಡೇಂಜರಸ್ ಎಂಥ ಒಂದು ಜಾಗ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಬನ್ನಿ ಇವಾಗ ಮುಂದೆ ಹೋಗುವ, ಲೆಟ್ಸ್ ಗೋ. ಓಕೆ, ನಾವಿವಾಗಿರೋದು ಸಿದ್ದಾಪುರದಲ್ಲಿ. ಸಿದ್ದಾಪುರದಲ್ಲಿ ಒಂದು ಹಳೆಯ ಥಿಯೇಟ್ರ್ ಇದೆ, ಆ ಥಿಯೇಟ್ರ್ ಇವಾಗಲೂ ರನ್ನಿಂಗ್ ಇದೆ, ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ತುಂಬ ದೂರದಲ್ಲಿ. ಲಾಸ್ಟ್ ಟೈಮ್ KGF ಅಲ್ಲೇ ನೋಡಿದ್ದು ನಾವು. ಸೊ ಹಾಗೆ, ಸೊ ಸಿದ್ದಾಪುರದ ಒಂದು ಲುಕ್ಕು ಯಾವ ಥರ ಇದೆ ನೋಡಿ, ನೋಡಿ ಗಂಬುಟ್ಟು ಯಾವ ಯಾವ ಥರ ಇದೆ, ಗಂಬುಟ್ಟು ಕಲರ್ ಕಲರ್ ಗಂಬುಟ್ಟು. ಏನಂತ ನನ್ನ
ಓಕೆ, ನಾವು ಇವಾಗ ಸಿದ್ದಾಪುರ ದಾಟಿ ಮುಂದೆ ಬರ್ತಾ ಇದ್ದೀವಿ ನೆಲ್ಲೂದಿಕೇರಿ. ನೆಲ್ಲೂದಿಕೇರಿಯಲ್ಲಿ ಯಾವ ಥರ ಇದೆ ಸಿಚುವೇಶನ್ ನೋಡಿ, ನೀರೆಲ್ಲ ತುಂಬಿಕೊಂಡಿದೆ. ಓಕೆ ನೋಡಿ, ಇವಾಗ ಹೊಳೆ ತೋರಿಸ್ತೀನಿ, ನಮ್ಮ ಕಾವೇರಿ ಹೊಳೆ. ಸೂಪರ್. ಈ ಹೊಳೆ ಇಷ್ಟು ಚೆನ್ನಾಗಿ ತುಂಬಿರೋದು ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಸೊ ಆ ಕಡೆಗೆ ಹೋಗ್ತಾ ಇದೆ, ನಾನು ಇಳಿದು ತೋರಿಸ್ತೀನಿ. ನೋಡಿ ಕಾವೇರಿ ಹೊಳೆ ಎಷ್ಟು ತುಂಬಿ ಹರಿತಾ ಇದೆ. ಇದು ಹಳೆ ಸೇತುವೆ, ಆ ಕಡೆದ ಹಳೆ ಸೇತುವೆ, ಇದು ಹೊಸ ಸೇತುವೆ. ಇನ್ನೊಂದು ಇನ್ಫಾರ್ಮೇಷನ್ ಕೇಳಿದ್ದೀನಿ, ಈ ಒಂದು ಹೊಳೆ ನಮ್ಮ ಕೊಡಗನ್ನ ಡಿವೈಡ್ ಮಾಡುತ್ತೆ ಅಂತ. ಆ ಕಡೆ ಹೋದರೆ ಸೌತು ಅಂದರೆ ವಿರಾಜಪೇಟ್ ಕಡೆ, ಈ ಕಡೆ ಹೋದರೆ ನಾರ್ತು ಅಂದರೆ ನೆಲ್ಲೂದಿಕೇರಿ ಕುಶಾಲನಗರ ಈ ಕಡೆ ಎಲ್ಲ. ಸೊ ಈ ಥರ ಒಂದು ಡಿವೈಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಯಾರಿಗಾದ್ರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ನಮಗೆ ತಿಳಿಸಿ. ಎಂಡ್ ಆಫ್ ಇಟ್, ನಾವು ಕಲಿಯೋ ಒಂದು ಟೈಮು. ಕೇಳಿರೋದಕ್ಕೂ ಈಗ ನಿಜವಾಗ್ಲೂ ಏನು ರಿಯಾಲಿಟಿ ಅಂತ ಗೊತ್ತಾಗೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನಮ್ಮ ವೀಡಿಯೋಸು ಕೊಡಗವರೆಲ್ಲ ನೋಡ್ತಾರೆ. ಈಗ ಕೆಲವರಿಗೆ ಪಾಪ ನೆಟ್ವರ್ಕ್ ಇಲ್ಲ, ಕರೆಂಟ್ ಇಲ್ಲ, ನೋಡಿರ್ಲಿಕ್ಕಿಲ್ಲ. ಆದರೆ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ತಿಳಿಸಿ ಈ ಥರನೂ ಒಂದು ಡಿವಿಷನ್ ಅಂತ ಅನಿಸುತ್ತಾ ಅಂತ ಇತ್ತ ಅಂತ ಹೇಳ್ಬಿಟ್ಟು. ಆ ಕಡೆ ನಾರ್ತು, ಈ ಕಡೆ ಸೌತು. ಸೊ ಇವಾಗ ಬನ್ನಿ ಹೋಗುವ. ಮುಂದೆ ಹೋಗುವಲ್ಲ. ಸೊ ನಾವಿವಾಗ ದುಬಾರೆಗೆ ಹೋಗ್ತಾ ಇದ್ದೀವಿ. ದುಬಾರೆಯಲ್ಲಿ ಏನಿದೆ ಸ್ಟೇಟಸ್ ಅಂತ ಹೇಳ್ಬಿಟ್ಟು ಹಿಂದೆ ನೋಡಿ, ಅಲ್ಲಿ ಎವರ್ಗ್ರೀನ್ ಕೌಂಟಿ ಇಲ್ಲಿದೆ. ಎವರ್ಗ್ರೀನ್ ಕೌಂಟಿ ಎಲ್ಲ ಅದೆಲ್ಲ ಕಾಡು ಯಾರು ಕ್ಲಿಯರ್ ಮಾಡಿದ್ದು? ಹಾಂ ಸೂಪರ್. ಎ ಶೇಪ್ ಕಾಟೇಜಸ್ಸು. ಕಾವೇರಿ ಹೊಳೆಯಿಂದ ನೀರು ತೆಗಿತಾ ಇದ್ದಾನೆ. ಸಿಗ್ತಾ ಇದೆಯಾ ನೀರು? ಏನಂದೆ ಇನ್ನೊಂದ್ಸಲ ಹೇಳು. ಓಕೆ ಸೊ ವಿಯನ್ ಹಾಯ್ ಅಂಡ್ ದುಬಾರಿ ಎಂದನ ಇಂಡ್ ಚಾ ಇಂಡ್ ಸೂಪರ್ ಐತಿ. ಹೆಚ್ಚಕ್ಕೆ ವಾಟರ್, ಹೆಚ್ಚಕ್ಕೆ ವಾಟರ್. ಸೊ ಬನ್ನಿ ಇವಾಗ ಅಲ್ಲೊಂದು ಕೆಫೆ ಇದೆ, ಹೋಗ್ಬಿಟ್ಟು ಏನಾದರೂ ಕುಡ್ಕೊಂಡು ತಿನ್ಕೊಂಡು ಬರುವ. ಟಸ್ಕರ್ ಕೆಫೆ, ಆನೆ. ಓ ಆನೆ ಇಲ್ಲಿ ಕೆಫೆ. ಓಕೆ ಸೊ ಬನ್ನಿ ಹೋಗುವ. ಸೊ ದುಬಾರೆಯಲ್ಲಿ ಯಾವ ಥರ ಇದೆ ಒಂದು ಪರಿಸ್ಥಿತಿ ಅಂತ ಕೇಳುವ. ಬನ್ನಿ. ಹಾಯ್, ಹೆಲೋ. ನೀಡಪ್ಪ, ಐ ಐ ಐ, ಅವನಿಗೆ ಕ್ಯಾಮರಾ ಆ್ಯಂಗಲ್ ಗೊತ್ತಿಲ್ಲ, ಅದಕ್ಕೆ ಕ್ಲೋಸ್ ಅಪ್ ಬಾ ಬಾ. ಐ ಅವನ್ ಮಾತ್ರ ಫೋಕಸ್ ಆಗಲಿ ಅಂತ. ಸೊ ಹೇಗೆ ಅನ್ಸ್ ಎಂತ ವಿಯಾನ್ ಅನ್ ಬಾ ಅಣ್ಣ ಬಾ, ಲೆಟ್ಸ್ ಟಾಕ್. ಓಕೆ ಈಗ ಈಗ ನೆಕ್ಸ್ಟ್. ಹಾಂ ಓಕೆ, ಹೇಗೆ ಅನಿಸ್ತಾ ಇದೆ? ಕರೆಕ್ಟು ಮೂರು ಅಡಿ ದೂರ ಹೋಗ್ತಾ ಇದ್ದಾರೆ. ಓಕೆ ಈಗ ಮಳೆ ಬರ್ತಾ ಇದೆ, ಬಾ 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 ಪೋಕ. ಇವಾಗ ಇವತ್ತಿನ ಒಂದು ಪರಿಸ್ಥಿತಿ, ರೆಡ್ ಅಲರ್ಟಿಂದ ನಮ್ಮ ಕೊಡಗಿನಲ್ಲಿ ಎಲ್ಲ ಸುತ್ತಾಡ್ತಾ ಇದ್ದೀವಿ. ಸೊ ಕೇಳುವ ವಿಯನ್ನ, ಹೇಗಿದೆ ಪರಿಸ್ಥಿತಿ? ಹೇಗಿದೆ ಪರಿಸ್ಥಿತಿ ವಿಯನ್? ಚಾ ಇಂಡ್ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾ ಇದ್ದಾನೆ. ಸೊ ನಿನಗೆ ಇವಾಗ ಇಲ್ಲಿ ಎಲಿಫೆಂಟ್ ಎಲ್ಲ ಕ್ಯಾಂಪಿಗೆ ಬಿಡಲ್ಲ ಅಂತ ಹೇಳಿದ್ರೆ ಏನು ಮಾಡೋದು? ಅಲ್ಲಿ ಫೋಟೋ ತೆಕ್ಕೋಬೇಕು. ಓಕೆ ಈಗ ರಾಫ್ಟಿಂಗ್ ಬೋಟ್ ಎಲ್ಲ ಎಂತ ಮಾಡು? ಓಕೆ ಓಕೆ, ಎಂತ ಮಾಡು? ಸ್ಕೂಲ್ ಎಕ್ಕ ಸ್ಟಾರ್ಟ್ ಆಗ್ತೀವಿ. ನಾಳೆ ನಾಳೆ ಸ್ಟಾರ್ಟ್ ಆಗೋದು ಸ್ಕೂಲು. ಏ ಸಂಡೇ, ಹೈ ಫೈ, ಹೈ ಫೈ. ಹಾ ಸೂಪರ್. ಓಕೆ ಈಗ ಎಂತ ಮಾಡು ನೆಕ್ಸ್ಟ್? ಎಂತ ಮಾಡು ನಂಗ ಎಂತ ಮಾಡು? ಓ ಮೈ ಗಾಡ್, ಜ್ಯೂಸ್. ಓಕೆ ಥಮ್ಸ್ ಅಪ್, ಥಮ್ಸ್ ಅಪ್. ಓಕೆ ಇವಾಗ ನಾವು ಇಲ್ಲಿ ಟಸ್ಕರ್ ಕೆಫೆಯಲ್ಲಿ ಇದ್ದೀವಿ, ದುಬಾರೆ ಹತ್ರ, ದುಬಾರೆಯಲ್ಲಿ. ಸೊ ಇಲ್ಲೊಂದು ಕಾಫಿ ಎಲ್ಲ ಕುಡ್ಕೊಂಡು ಹಾಗೆ ಸುತ್ತಾಡಿಕೊಂಡು ಇನ್ನೇನಾದ್ರು ತೋರಿಸೋದಿದ್ರೆ ತೋರಿಸ್ಕೊಂಡು ಮುಂದೆ ಹೋಗುವ. ಅಲ್ಲ ವಿತನ್, ನಾವಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇರಬೇಕಾದ್ರೆ ಈ ಬೋಟಲ್ಲಿ ಜನರನ್ನ ಕರ್ಕೊಂಡು ಬರ್ತಾಯಿದ್ರು. ಸೊ ನಮಗೂ ಒಂಥರ ಆಶ್ಚರ್ಯ ಆಯಿತು, ಏನಿದು ರೆಡ್ ಅಲರ್ಟು,
ವಾಟರ್ ಲೆವೆಲ್ ಜಾಸ್ತಿ ಆಗಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಅಡ್ಮಿನಿಸ್ಟ್ರೇಷನಿಂದ ಅನೌನ್ಸ್ಮೆಂಟ್ ಬಂದರೂ ಇಲ್ಲಿ ಯಾರೋ ಒಬ್ಬರು ಬೋಟಿಂಗ್ ಮಾಡಿಸ್ತಾ ಇದ್ದಾರೆ ಅಂತ. ಬಟ್ ಆಮೇಲೆ ಗೊತ್ತಾಯಿತು, ನಾವೆಲ್ಲ ಬಂದು ದುಬಾರಿಯಲ್ಲಿ ಅಡ್ವೆಂಚರ್ ಅಂತ ಈ ಥರ ಬೋಟಿಂಗು ರಾಫ್ಟಿಂಗ್ ಅದಿದೆಲ್ಲ ಮಾಡ್ತೀವಿ. ನೋಡಿ ಇಲ್ಲಿ ಬರ್ತಾ ಇದ್ದಾರಲ್ಲ ಇವರೆಲ್ಲ, ಈ ಎಲಿಫೆಂಟ್ ಕ್ಯಾಂಪಲ್ಲಿ ವರ್ಕ್ ಮಾಡ್ತಾ ಇರುವಂಥ ಮಾವುತರು ಮತ್ತು ಆ ಫುಡ್ ಯಾರ್ಯಾರು ಕೊಡ್ತಾರೆ ಆ ಒಂದು ಟೀಮು, ಅವ್ರನ್ನ ಈಗ ಎಷ್ಟು ಮಳೆ ಬಂದರೂ ಏನಾದರೂ ಅವರ ಕಾಯಕ ಮಾಡಲೇಬೇಕು. ಯಾಕಂದರೆ ಆನೆಗಳನ್ನ ತಿನ್ನಿಸೋದು, ಅವ್ರಿಗೆ ಏನೇನು ಫೆಸಿಲಿಟೀಸು ಅದೆಲ್ಲ ನೋಡ್ಕೊಳ್ಳೇಬೇಕು. ಪಾಪ ನೋಡಿ, ಅವ್ರು ಎಷ್ಟು ಮಳೆ ಇದ್ದರೂ ಈ ಥರ ಕ್ರಾಸ್ ಮಾಡಿ ಬಂದು ಈ ಕಡೆಗೆ ಅವರ ರೂಟೀನಿಗೆ ಹೋಗ್ತಾರೆ, ಪುನಃ ಅಲ್ಲಿ ಹೋಗ್ಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಸೊ ಕೆಲವರಿಗೆ ಅಡ್ವೆಂಚರ್ ಆಗುತ್ತೆ, ಕೆಲವರಿಗೆ ಅದು ಡೈಲಿ ಟಾಸ್ಕ್ ಆಗಿರುತ್ತೆ. ಸೊ ಇವರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು ಆನೆನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ. ದುಬಾರೆಯಿಂದ ಡೈರೆಕ್ಟ್ ನಾವು ಬಂದ್ವಿ ಚಿಕ್ಲಿಯೊಳೆಗೆ. ಚಿಕ್ಲಿಯೊಳೆ ನೀವು ಲಾಸ್ಟ್ ಟೈಮ್ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಫುಲ್ ಖಾಲಿ ಬಿದ್ದು ಅಲ್ಲೊಂದು ಟೆಂಪಲ್ ಕಾಣ್ತಾ ಇತ್ತು. ಇವಾಗ ಟೆಂಪಲ್ ಅಡ್ರೆಸ್ಸಿಗೆ ಎಲ್ಲ ಫುಲ್ ಮುಳುಗೋಗ್ಬಿಟ್ಟಿದೆ, ತುಂಬ ಕ್ರೌಡ್ ಇದೆ. ಚುರುಮುರಿ, ಪಾನಿಪುರಿ, ಇನ್ನು ಏನೇನು ಪಾನಿಪುರಿ ಇಲ್ಲ, ಬೇಲ್ಪುರಿ ಇದೆಲ್ಲ ತಿನ್ಕೊಂಡು ಆರಾಮಾಗಿದ್ದಾರೆ. ಸೊ ಟೂರಿಸ್ಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾರೆ. ಸೊ ಇವಾಗ ಇದನ್ನ ನೋಡಿಕೊಂಡು ಮುಂದೆ ಹೋಗುವ, ಬನ್ನಿ ತೋರಿಸ್ತೀವಿ ಎಷ್ಟು ನೀರು ತುಂಬಿಕೊಂಡಿದೆ, ಹೇಗಿದೆ ಅಟ್ಮಾಸ್ಫಿಯರ್ ಅಂತ. ವಿ ಹ್ಯಾನ್ ಚೈಂಡ್ ಸ್ವಿಮ್ಮಿಂಗ್ ಪೂಲ್ ಪಳೆ. ಹ್ಞೂ, ಕೋಕ್ ಅವತ್ತಿಗೂ ಇವತ್ತಿಗೂ ಡಿಫ್ರೆನ್ಸು ತುಂಬಾನೇ ಇದೆ. ಕಾಮತ್ ಸರ್ನ ಈಗ ಕರ್ಕೊಂಡು ಬರಬೇಕು. ಹೌದು, ದೀಪಿಕಾ ದಾಸನಲ್ಲ ಕರ್ಕೊಂಡು ಬಂದಿದ್ದಲ್ಲ. ಹೌದು. ಚಿಕ್ಲಿಯೊಳೆಯಲ್ಲಿ ನೋಡಿ ಎಷ್ಟು ನೀರು ತುಂಬಿಕೊಂಡಿದೆ ಅಂತ. ಮೇಯ್ನ್ ಆಗಿ ಚಿಕ್ಲಿಯೊಳಗೆ ಯಾಕೆ ಬರಬೇಕಂದ್ರೆ ಈ ಒಂದು ಫ್ಲೋ ನೋಡೋಕ್ಕೆ. ಆ ಕಡೆ ನೋಡುವ ನೋಡಿ, ಈ ಒಂದು ವ್ಯೂ ಇದೆಯಲ್ಲ, ಇದು ಯಾವಾಗಲೂ ಸಿಗಲ್ಲ, ಅಪರೂಪ ಸಿಗುತ್ತೆ. ಒಂದು ಸುಳಿ ಥರ ಸುತ್ತಕೊಂಡಿರುತ್ತೆ ನೋಡಿ, ಆ ಸೆಂಟ್ರಲ್ ಅಲ್ಲಿಂದ ಈ ಕಡೆ ಹೋಗುತ್ತೆ. ನೋಡಿದ್ರಲ್ಲ, ಇದೇ ಇವತ್ತಿನ ವಿಶೇಷ. ಮಳೆ ಹೊಡಿತಾ ಇದೆ ಇವಾಗ, ಅಲ್ಲೊಂದು ಏನಾದರೂ ಒಂದು ತಿಂದ್ಕೊಂಡು ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಇದೇ ಜಾಗದಲ್ಲಿ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿದ್ವಿ. ಕಂಪ್ಲೀಟಾಗಿ ಆ ಟೆಂಪಲ್ ಒಂದು ಕಾಣ್ತಾ ಇತ್ತು, ಆ ಟೆಂಪಲ್ ಇವಾಗ ಇಲ್ಲ, ನೀರು ಒಳಗಡೆ ಇದೆ. ಇನ್ನೆಷ್ಟು ವರ್ಷದಲ್ಲಿ ಕಾಣಿಸೋದೋ ಗೊತ್ತಿಲ್ಲ. ಬಟ್ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಇವಾಗ ಪ್ರೆಸೆಂಟು ಜಲ ಸಖತ್ತಾಗಿ ಬಂದಿದೆ ಕೊಡಗಲ್ಲಿ, ನೀರು ತುಂಬಿಕೊಂಡಿದೆ. ಆದರೂ ಹೇಳ್ತಾ ಇದ್ದೀನಿ, ಫ್ಯೂಚರಿಗೆ ಯಾವಾಗ ಒಂದು ವರ್ಷ, ಎರಡು ವರ್ಷ, ಮೂರು ವರ್ಷ ಯಾವಾಗ ನೀರಿಗೆ ಪ್ರಾಬ್ಲಮ್ ಆಗುತ್ತೆ ಗೊತ್ತಿಲ್ಲ. ಆದಷ್ಟು ನೀರನ್ನ ಸೇವ್ ಮಾಡುವ ಹೇಳ್ತಾ, ಮತ್ತೆ ಮಾನ್ಸೂನ್ ಆದಷ್ಟು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದನ್ನ ಕಂಟಿನ್ಯೂ ಮುಗಿಸ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಕೆ ಪಾಪಾ, ಐ ಲವ್ ಯು ಆಲ್. ವಿಯರ್ ಕ್ಲೋಸ್ ಮಾಡಿದ್ವಿ ಯಾರ್ ಇದಲ್ಲ, ಅಲ್ಲಿ ಕ್ಲೋಸ್ ಸಿಕ್ಕಾಪಟ್ಟೆ ಗಾಡಿ ಇದೆ. ಬಾಬಾಯ್. Thank you.